அணை அணை ஏன் சதா ಇಷ್ಟೊತ್ತಲ್ಲ ಅವನ ಜೊತೆ ಸುತ್ತ ಕೆಲ್ಲೋಗಿದ್ದೆ ಸದಾ ಏನು ಹೀಗೆ ಮಾತಾಡ್ತಾ ಇದ್ದ ಅವಳು ಈ ತಾನೇ ಪಾಪ ಸುಸ್ತಾಗಿ ಆಫೀಸಿಂದ ಮನೆಗೆ ಬರ್ತಾ ಇದ್ದಾಳೆ ಆಫೀಸ್ ಬಿಡೋದು ಎಷ್ಟೊತ್ತಿಗೆ ಇವಳು ಬಂದಿರೋದು ಎಷ್ಟೊತ್ತಿಗೆ ಈಗ ಟೈಮ್ ಎಷ್ಟು ತುಂಬಾ ಕೆಲಸ ಇತ್ತು ಸದಾ ಅದೆಲ್ಲ ಮುಗಿಯೋಷ್ಟರಲ್ಲ ಲೇಟ್ ಆಯ್ತು ಹೊರಗೆ ಬಂದು ನೋಡಿದ್ರೆ ಗಾಡಿ ಪಂಚರ್ ಆಗಿತ್ತು ಗಾಡಿ ಪಂಚರ್ ಆಗಿದ್ರೆ ನನಗೆ ಫೋನ್ ಮಾಡಬೇಕಾಗಿತ್ತು ಇಲ್ಲ ಆಟೋದಲ್ಲಿ ಬರಬೇಕಾಗಿತ್ತು ಈಗ ಏನಾಯ್ತು ಅಂತ ಈ ರೀತಿ ಆರೋಪಿಗಳನ್ನ ವಿಚಾರಿಸೋ ತರ ವಿಚಾರಿಸ್ತೀಯಾ ನೀನು ಅವನ ಜೊತೆ ಸುತ್ತಿರೋದನ್ನ ನೋಡಿ ಯಾವನೋ ಒಬ್ಬ ನನಗೆ ಫೋನ್ ಮಾಡಿ ಹೇಳ್ತಾನೆ ನಿನ್ನ ಮಗಳು ಮದುವೆಗೆ ಮುಂಚೆನೇ ಯಾವನ ಯಾವನ ಜೊತೆನ ಸುತ್ತಿದನಲ್ಲ ಅಂತ ಅದಕ್ಕೆ ನಾನು ಏನು ಮಾಡ್ಲಿ ನೀನು ನಿಜವಾಗ್ಲೂ ಅಳಿಯಂದ್ರ ಜೊತೆನೇ ಓಡಾಡ್ತಿದ್ರೆ ನನಗೆ ಯಾವ ಸಮಸ್ಯೆನೂ ಇರಲ್ಲ ನಾಳೆ ಅವರನ್ನೇ ಮದುವೆ ಆಗ್ತೀಯಾ ಯಾವ ಆರೋಪನೂ ಬರಲ್ಲ ಅದು ಬಿಟ್ಟು ಯಾವನ ಯಾವನ ಜೊತೆನೇ ಓಡಾಡ್ತಿದ್ರೆ ಅದು ಅಲ್ಲದೆ ಆ ಫೋನ್ ಮಾಡಿದ ವ್ಯಕ್ತಿ ನನಗೆ ಮಾಡೋ ಬದಲು ನಿಮ್ಮ ಮಾವನಿಗೆ ಫೋನ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ಏನ್ ಮಾತಾಡ್ತಿದ್ಯಾ ಯಾವನು ಕಾಲ್ ಮಾಡಿ ಹೇಳಿದ್ರೆ ಅವನ ಮಾತಿನ ಮೇಲೆ ನಂಬಿಕೆ ಇದೆ ನಿನಗೆ ಅದೇ ನಿನ್ನ ಮಗಳ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ರಾಣಿ ನನಗೆ ನಿನ್ನ ಮೇಲೆ ನಂಬಿಕೆ ಇದ್ರು ಆಡೋ ಬಾಯಿಗಳಿಗೆ ಆಹಾರ ಆಗಬಾರದು ಅದನ್ನ ಅರ್ಥ ಮಾಡ್ಕೋ ಇಷ್ಟಕ್ಕೂ ನಾನು ಅವನತ್ರ ಡ್ರಾಪ್ ತಗೊಂಡೆ ಅಂತದೇನು ಮಾಡ್ಕೊಂಡ ಬಂದಿಲ್ಲ ಅದೇ ನೀನು ಅರ್ಥ ಮಾಡ್ಕೋ ಏನಂತ ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೋ ಸದಾ ಏನಾದ್ರೂ ಮಾಡು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋ ತಪ್ಪು ಕಣು ಅಂತದ್ರಲ್ಲಿ ಏನು ಮಾಡದೆ ಇರೋಳ ಮೇಲೆ ಇಲ್ಲ ಸಣ್ಣದ ಅಪವಾದ ಹೊರಿಸ್ತಾ ಇದೆಯಲ್ಲೋ ನೀವು ಸುಮ್ಮನೆ ಇದು ನನ್ನ ನನ್ನ ಮಗಳ ವಿಷಯ ಯಾರು ಈ ಮನೆ ಒಳಗೆ ಕಾಲು ಇಡಬಾರ್ದು ನೆನಪಲ್ಲಿಟ್ಕೋ ಅಟ್ಟೆ